ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ಮೊಹಾಲಿ ಟೆಸ್ಟ್ ಪಂದ್ಯದಲ್ಲಿ ಆಲ್ರೌಂಡ್ ಪರ್ಫಾರ್ಮೆನ್ಸ್ ನೀಡಿದ ರಾಕ್ ಸ್ಟಾರ್ ರವೀಂದ್ರ ಜಡೇಜಾ ಇವತ್ತು ನಮ್ಮ ಕ್ರಿಕೆಟ್ ಫಸ್ಟ್ನ ಹೀರೋ. ಹೌದು, ನೀ ಇಂಜುರಿಯಿಂದ ಟೆಸ್ಟ್ ತಂಡಕ್ಕೆ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ ಜಡೇಜಾ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಯಾಕೆಂದರೆ ಗಾಯದಿಂದ ಚೇತರಿಸಿಕೊಂಡು ಮತ್ತೆ ತಂಡಕ್ಕೆ ಕಂಬ್ಯಾಕ್ ಮಾಡೋದು ಅಷ್ಟು ಸುಲಭವಲ್ಲ. ಆದರೆ ಅಸಾಧ್ಯವಾದದ್ದನ್ನು ಜಡ್ಡು ಮೊಹಾಲಿ ಟೆಸ್ಟ್ನಲ್ಲಿ ಸಾಧಿಸಿ ತೋರಿಸಿದರು. ವೆಸ್ಟ್ ಇಂಡೀಸ್ ಟಿ ಟ್ವೆಂಟಿ ಸರಣಿಯಿಂದ ಜಡೇಜಾ ಹೊರಗುಳಿದಿದ್ರು. ಆದರೆ ತಿಂಗಳ ಬಳಿಕ ಮತ್ತೆ ವೈಟ್ ಜರ್ಸಿ ತೊಟ್ಟ ಜಡ್ಡು ಮೊಹಾಲಿ ಟೆಸ್ಟ್ ಪಂದ್ಯದಲ್ಲಿ ಯಾರೂ ನಿರೀಕ್ಷಿಸದ ಸಾಧನೆ ಮಾಡಿದರು. ತಂಡ ಸಂಕಷ್ಟಕ್ಕೆ ಸಿಲುಕಿದಾಗ ಕ್ರೀಸ್ಗೆ ಎಂಟ್ರಿ ಕೊಟ್ಟ ಜಡ್ಡು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದರು. ಪಂತ್, ಅಶ್ವಿನ್, ಮೊಹಮ್ಮದ್ ಶಮಿ ಜೊತೆ ಶತಕದ ಜೊತೆ ಆಟ ಆಡಿ ತಂಡಕ್ಕೆ ನೆರವಾದರು. ಸಾಲಿಡ್ ಬ್ಯಾಟಿಂಗ್ ಮಾಡ್ತಿದ್ದ ಜಡೇಜಾಗೆ ಡಬಲ್ ಸೆಂಚುರಿ ಸಿಡಿಸುವ ಅವಕಾಶ ಇತ್ತು. ಆದರೆ ಜಡ್ಡು ತಾನೊಬ್ಬ ಟೀಮ್ ಮ್ಯಾನ್ ಅನ್ನೋದನ್ನು ತೋರಿಸಿದರು. ವೈಯಕ್ತಿಕ ದಾಖಲೆಗಿಂತ ತಂಡದ ಗೆಲುವೇ ಮುಖ್ಯ ಅಂತ ಭಾವಿಸಿದ್ದ ಜಡ್ಡು ಇನ್ನಿಂಗ್ಸ್ ಡಿಕ್ಲೇರ್ ಮಾಡುವಂತೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬಳಿ ಮನವಿ ಮಾಡಿದರು. ಜಡ್ಡು ನಡೆಗೆ ರೋಹಿತ್ ಆಶ್ಚರ್ಯಗೊಂಡರಾದರೂ ನಂತರ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದರು. ಸದ್ಯ ಜಡ್ಡು ಉತ್ತಮ ಫಾರ್ಮ್ನಲ್ಲಿರುವಂತೆ ಕಾಣ್ತಿದ್ದಾರೆ. ಹಾಗಾಗಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಜಡ್ಡುಗೆ ಬ್ಯಾಟಿಂಗ್ನಲ್ಲಿ ಪ್ರಮೋಷನ್ ಕೊಡೋಕೆ ಮುಂದಾಗಿದ್ದಾರೆ. ಈ ಹಿಂದೆ ಜಡ್ಡು ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ನಡೆಸಿ ತಂಡಕ್ಕೆ ಕಾಣಿಕೆ ನೀಡಿದ್ದಾರೆ. ಆದರೆ ಇನ್ನು ಮುಂದೆ ಜಡೇಜಾಗೆ ಹೆಚ್ಚಿನ ಜವಾಬ್ದಾರಿ ನೀಡೋಕೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮುಂದಾಗಿದ್ದಾರೆ. ಜಡ್ಡು ವರ್ಲ್ಡ್ ಕ್ಲಾಸ್ ಆಲ್ರೌಂಡರ್ ಅನ್ನೋದಕ್ಕೆ ಇದೇ ಸಾಕ್ಷಿ. ಬ್ಯಾಟಿಂಗ್ನಲ್ಲಿ ಅಜೇಯ ಶತಕ ಸಿಡಿಸಿದ್ದ ಜಡ್ಡು ಬೌಲಿಂಗ್ನಲ್ಲೂ ಮಿಂಚಿದ್ದಾರೆ. ಪಂದ್ಯದಲ್ಲಿ ಒಟ್ಟು 9 ವಿಕೆಟ್ ಪಡೆದ ಜಡ್ಡು ಗೇಮ್ ಚೇಂಜರ್ ಆದರು. ಇನ್ನು ಮೊಹಾಲಿ ಜಡೇಜಾರ ಫೇವರೇಟ್ ಗ್ರೌಂಡ್ ಕೂಡ. ಇಲ್ಲಿ ಜಡ್ಡು ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಒಳ್ಳೆಯ ರೆಕಾರ್ಡ್ಸ್ ಹೊಂದಿದ್ದಾರೆ. ಆಡಿರೋ 4 ಪಂದ್ಯಗಳಲ್ಲಿ 3 ಬಾರಿ ಮ್ಯಾನ್ ಆಫ್ ದ ಮ್ಯಾಚ್ ಸಹ ಪಡೆದಿದ್ದಾರೆ. ಏನೇ ಇರಲಿ, ಸದ್ಯ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ನಲ್ಲಿ ಮಿಂಚಿನ ಪ್ರದರ್ಶನ ನೀಡ್ತಾರೋ ಜಡೇಜಾ ಇದೇ ಫಾರ್ಮ್ ಮುಂದುವರಿಸಲಿ. ಟೀಮ್ ಇಂಡಿಯಾಕ್ಕೆ ಮತ್ತಷ್ಟು ಪಂದ್ಯಗಳನ್ನು ಗೆಲ್ಲಿಸಿಕೊಡಲಿ, ಇದೇ ನಮ್ಮ ಆಶಯ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ.